ಹಾಯ್ ಹಲೋ, ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವತ್ತು ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಎಣ್ಗಾಯನ್ನ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಇದೆ, ತುಂಬ ಬೇಗ ಮಾಡ್ಕೋಬೋದು. ಬನ್ನಿ, ಯಾವ ಥರ ಮಾಡೋದು ಹೀರೆಕಾಯಿ ಎಣ್ಗಾಯಿ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಬಿಸಿ ಬಿಸಿ ರೊಟ್ಟಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ನೋಡಿ, ಎಳಿದಾದ ಹೀರೆಕಾಯಿನ ತೊಗೊಂಡಿದ್ದೀನಿ. ಒಂದಿಷ್ಟು ಮೇಲೆ ಇರುವಂಥ ಸಿಪ್ಪೆನ ತೆಗೆದು ತೊಗೋತಾ ಇದ್ದೀನಿ ನೋಡಿ. ಈ ಥರ ಎಳಿದಿರುವಂಥದ್ದು ಹೀರೆಕಾಯಿನ ತೊಗೊಳ್ಳಿ, ತುಂಬ ಚೆನ್ನಾಗುತ್ತೆ ನೋಡಿ. ಇವಾಗ ಮೇಲೆ ಇರುವಂಥ ಸಿಪ್ಪೆನ ತೆಗೆದು ತೊಗೊಂಡಿದ್ದೀನಿ. ಇವಾಗ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದರಲ್ಲಿ ಎರಡು ಪೀಸ್ ಮಾಡಿಕೊಂಡು ಇವಾಗ ಚೌಕಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ನಾಲ್ಕು ಸೈಡು ಕಟ್ ಮಾಡ್ಕೋಬೇಕು. ಇವಾಗ ಒಂದು ಬೌಲಲ್ಲಿ ನೀರು ಹಾಕಿ ಇಡ್ತಾ ಇದ್ದೀನಿ, ಇದನ್ನು ವಾಶ್ ಮಾಡ್ಕೊತ ಇದ್ದೀನಿ. ಇವಾಗ ಒಂದು ಜಾರಿಗೆ ಕೊಬ್ಬರಿ ಒಂದು ಬೌಲ್ ಆಗೋಷ್ಟು, ಶುಂಠಿ ಬೆಳ್ಳುಳ್ಳಿ ಶೇಂಗಾ ಹುರಿದಿರುವಂಥ ಶೇಂಗಾ ಇವು, ಮತ್ತು ಗುರೇಳು ಕುರುಶೇಣಿ ಅಂತೇವಲ್ಲ ಅದನ್ನು ಹುರಿದು ತೊಗೊಂಡಿದ್ದೀನಿ. ಇವಾಗ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕಡ್ಡಿ ಎಳೆದಿದ್ದರೆ ಹಾಕಿ ತುಂಬ ಚೆನ್ನಾಗಾಗುತ್ತೆ. ನಾನು ಎಳಿದಿದೆ ಹಾಗಾಗಿ ಹಾಕ್ತಾ ಇದ್ದೀನಿ. ಎಳಿ ಕಡ್ಡಿ ಇದ್ದರೆ ಹಾಕ್ಬೋದು, ತುಂಬ ಚೆನ್ನಾಗುತ್ತೆ. ಇದನ್ನು ನೀರು ಹಾಕದೆ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ. ಈ ಥರ ರುಬ್ಕೊಳ್ಳಿ, ನಾನು ನೀರು ಹಾಕಿಲ್ಲ ನೋಡಿ. ಅಷ್ಟರಲ್ಲೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತರಿ ತರಿಯಾಗಿ ರುಬ್ಕೊಳ್ಳಿ. ತುಂಬ ಸಣ್ಣಗೆ ರುಬ್ಕೋಬಾರ್ದು, ತುಂಬ ಸಣ್ಣಗೆಲ್ಲ, ತುಂಬ ತರಿ ತರಿನೂ ಅಲ್ಲ, ಈ ಸೈಜಲ್ಲಿ ಈ ಟೈಪಲ್ಲಿ ರುಬ್ಕೊಳ್ಳಿ. ಇವಾಗ ಎರಡು ಟೀಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಒನ್ ಟೀಸ್ಪೂನ್ ಮಸಾಲ ಖಾರನ ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು, ಎರಡು ಟೀಸ್ಪೂನ್ ಗರಂ ಮಸಾಲ, ಎರಡು ಟೀಸ್ಪೂನ್ ಧನಿಯಾ ಪೌಡರ್. ಇವಾಗ ಎರಡು ಟೀಸ್ಪೂನ್ ಕಾಸಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ, ತುಂಬಾ ಚೆನ್ನಾಗುತ್ತೆ. ಇದನ್ನು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರು ಹಾಕಬಾರ್ದು, ನೀರು ಹಾಕದೇ ರುಬ್ಕೊಳ್ಳಿ, ತುಂಬಾ ಚೆನ್ನಾಗುತ್ತೆ. ಎಣ್ಣೆನ ಕಾಸಿರುವಂಥ ಎಣ್ಣೆನ ಹಾಕಿ ತುಂಬ ಚೆನ್ನಾಗುತ್ತೆ ನೋಡಿ. ಈ ಥರ ನೀರು ಹಾಕದೇ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಸ್ಟಫಿಂಗು. ಇವಾಗ ನೋಡಿ, ಕಟ್ ಮಾಡಿರುವಂಥ ಹೀರೆಕಾಯಿನ ತೊಗೋತಾ ಇದ್ದೀನಿ. ಇವಾಗ ಇದರಲ್ಲಿ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಫಿಲಪ್ ಮಾಡಬೇಕು, ಇದನ್ನು ಕರೆಕ್ಟಾಗಿ ತುಂಬ್ಕೊತ ಇದ್ದೀನಿ ನೋಡಿ. ಈ ಥರ ಮಾಡಿ ನೋಡಿ. ಹೀರೆಕಾಯಿ ತಿನ್ನದೇ ಇರೋರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗುತ್ತೆ. ಇದರ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ನೋಡಿ. ಈ ಥರ ತುಂಬ್ಕೋಬೇಕು ಫಿಲಪ್. ಇವಷ್ಟು ನೋಡಿ, ನಾನು ಫಿಲಪ್ ಮಾಡಿ ತೊಗೊಂಡಿದ್ದೀನಿ. ಇದು ಸ್ಟಫಿಂಗ್ ಉಳಿದಿರೋದು. ಇವಾಗ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ, ಒಂದು ಎರಡರಿಂದ ಮೂರು ಸ್ಪೂನು. ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಟೊಮೆಟೋನ ಹಾಕ್ತಾಯಿದ್ದೀನಿ. ಎರಡು ದೊಡ್ಡ ಸೈಜಿನ ಟೊಮೆಟೊ, ಒಂದು ದೊಡ್ಡ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಸ್ಟಫಿಂಗ್ ಉಳಿದಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಎಣ್ಣೆಯಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಿಂದ ಎಣ್ಣೆಯಲ್ಲೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ರುಬ್ಬಿರುವಂಥ ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ನೀರನ್ನು ಹಾಕಾಕೋಬೇಡಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ನಾನು. ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಬೇಕಿದು, ಸೈಡು ಎಣ್ಣೆ ಬಿಡ್ತಾ ಇರಬೇಕು ಅಲ್ಲಿ ತನಕ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ, ತುಂಬಾ ಚೆನ್ನಾಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ತುಂಬಿರುವಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಹಾಕಿದ ಮೇಲೆ ತುಂಬ ಪ್ರೆಷರ್ ಹಾಕಿ ಮಿಕ್ಸ್ ಮಾಡಬಾರ್ದು, ಅದು ಪೀಸಸ್ ಎಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಗ್ಯಾಸನ್ನು ಮಧ್ಯಮ ಉರಿಲಿ ಇಟ್ಟು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ 10 ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಗ್ರೇವಿ ಆಗಿದೆ. ಇದು ರೈಸ್ಗೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಜೋಡಿನೂ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ.
ಪ್ರೆಷರ್ ಹಾಕಿ ಮಿಕ್ಸ್ ಮಾಡಬಾರ್ದು. ಸ್ಪೂನ್ ತೊಗೊಂಡು ಈ ಥರ ಸೈಡಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹೀರಿಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದು ರೈಸ್ ಜೊತೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಇದೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ನೋಡಿ, ನಾನು ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಇದೇ ಥರ ಮಾಡಿ ನೋಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.